ನಮಸ್ತೆ ಗೆಳೆಯರೆ, ನೀವು ಇಲ್ಲಿ ಕಾಣುತ್ತಿರುವ ಚಿತ್ರ ನೋಡಿ ಅಚ್ಚರಿಯಾಗುವುದು. ಇದು ಪ್ರಕೃತಿಯ ಭಾಷೆ ಹೀಗಿರುತ್ತೆ. ಅನೇಕ ವಿಚಾರಗಳಲ್ಲಿ ಅದು ನಮ್ಮನ್ನ ಮಾತಾಡ್ತಾ ಇರುತ್ತೆ. ಸಂಭವಾಮಿ ಯುಗೇ ಯುಗೇ ಎನ್ನುವ ಶಬ್ದ ಕೇಳಿರ್ತೀರಿ ಭಗವದ್ಗೀತೆ. ಇದು ಅದು ಹೇಳತ್ತೆ, ಸಂಭವ ಬಂದಾಗೆಲ್ಲ ಪರಮಾತ್ಮನ ಅಂಶಗಳ ಜನ್ಮವಾಗತ್ತೆ ಅಂತ. ಹಾಗೆ ನಮ್ಮ ದೇಶ ಅವನತಿಯಲ್ಲಿದ್ದಾಗೆಲ್ಲ ಮಹಾಪುರುಷರು ಹುಟ್ಟಿ ಬಂದು ಮತ್ತೆ ಅದನ್ನ ಸುವ್ಯವಸ್ಥೆಗೆ ತರುವ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗೆ ಬಂದವರಲ್ಲಿ ರಾಮಕೃಷ್ಣ ಪರಮಹಂಸರು ಹಾಕಿದ ತಳಪಾಯದಿಂದ ನರೇಂದ್ರರಾಗಿದ್ದ ವಿವೇಕಾನಂದರು ನಮ್ಮ ದೇಶದ ಸಂಸ್ಕೃತಿಯನ್ನ ವಿಶ್ವವ್ಯಾಪಿ ಮಾಡಿದ್ರು. ಅವರು ಸ್ವಾತಂತ್ರ್ಯಕ್ಕೋಸ್ಕರ ತಳಪಾಯ ಹಾಕಿ ಹೋದ್ರು. ಅದಕ್ಕೋಸ್ಕರ ಸುಭಾಷ್ ಚಂದ್ರ ಬೋಸ್ ತನ್ನ ಚಿಕ್ಕ ವಯಸ್ಸಿನಲ್ಲಿ ನರೇಂದ್ರ ವಿವೇಕಾನಂದರು ಅವರ ಶಾಲೆಗೆ ಬಂದು ಕೊಟ್ಟ ಒಂದು ಭಾಷಣದ ಸ್ಫೂರ್ತಿಯಿಂದ ಸ್ವಾತಂತ್ರ್ಯ ಸಂಗ್ರಾಮವನ್ನ ವಿಶ್ವ ಮಟ್ಟಕ್ಕೆ ಎತ್ಕೊಂಡೋದ್ರು. ಹೀಗೆ ಆ ನರೇಂದ್ರ ಮತ್ತೆ ಮತ್ತೆ ನರರಲ್ಲಿ ಇಂದ್ರ ಅನ್ನುವ ಹೆಸರಿನ ಮಹಿಮೆಯೋ ಏನೋ, ಅನುಸಂಧಾನವೋ ಏನೋ, ಮತ್ತೆ ನಮ್ಮ ದೇಶದಲ್ಲಿ 60 ವರ್ಷಗಳ ದಾಸ್ಯದ ರೀತಿಯೇ ನಡೆಯಿತು. ಸ್ವತಂತ್ರ್ಯ ಬಂದ ಮೇಲೂ ನಮ್ಮ ಜೊತೆಯೇ ಸ್ವತಂತ್ರ್ಯ ಪಡೆದಂತಹ ಅನೇಕ ರಾಷ್ಟ್ರಗಳು ಉತ್ತಮೋತ್ತಮವಾದ ಪದವಿಗಳಿಗೆ ಹೋದವು. ಜಪಾನ್ ಆಗಲಿ, ಸೌತ್ ಕೊರಿಯಾ ಆಗಲಿ, ಹೀಗೆ ನಮ್ಮ ದೇಶ ಮಾತ್ರ ಸ್ವತಂತ್ರ ಬಂದ ನಂತರವೂ ಅಜ್ಞಾನದಲ್ಲೇ ತುಂಬಿ ಹೋಗಿತ್ತು. ಹಾಗೆ ಮತ್ತೆ ನಮ್ಮ ದೇಶ ಇನ್ನೇನು ಪತನಕ್ಕೆ ಹೋಗ್ತಿದೆ ಅನ್ನುವಾಗ ನಮ್ಮ ಇಂದಿನ ಪ್ರಧಾನಿ ಬಂದರು. ಅವರ ಹೆಸರು ಅನುಸಂಧಾನವೋ ಏನೋ, ಅದೇ ನರೇಂದ್ರ, ಅದೇ ನರೇಂದ್ರರಿಂದ ಸ್ಫೂರ್ತಿ ಪಡೆದಂತಹವರು, ಅವರ ಜೀವನ ಚರಿತ್ರೆಯನ್ನು ಓದಿ ಬೆಳೆದು ಬಂದವರು ಇವರು ನರೇಂದ್ರ. ಹೋಗ್ಲಿ, ಇವರು ಅವರನ್ನು ನೋಡಿ ಇಟ್ಟುಕೊಂಡ ಹೆಸರು ಅಂದರೆ ಇವರಿಗೆ ಹುಟ್ಟಿನಿಂದ ಬಂದ ಹೆಸರು, ಇವರ ಹಿರಿಯರು ಇಟ್ಟ ಹೆಸರು. ಇದೊಂದು ದೊಡ್ಡ ಅನುಸಂಧಾನ ಆಯಿತು. ಆ ನರೇಂದ್ರನ ಗುರುಗಳ ಹೆಸರು ರಾಮಕೃಷ್ಣ ಪರಮಹಂಸ. ಈ ನರೇಂದ್ರನ ಗುರುಗಳ ಹೆಸರು ಅಟಲ್ ಬಿಹಾರಿ ವಾಜಪೇಯಿ. ವಾಜಪೇಯಿ ಅನ್ನುವುದು ಆಯುರ್ವೇದದಲ್ಲೂ ಬರುತ್ತೆ, ಯೋಗದಲ್ಲೂ ಬರುತ್ತೆ, ಅಂದರೆ ಪರಮಹಂಸ ಇದ್ದ ಹಾಗೆ. ಅಟಲ್ ಅಂದರೆ ಅಟಲವಾಗಿ ನಿಂತವನು ರಾಮ, ಒಂದೇ ಮಾತು, ಒಂದೇ ಬಾಣ, ಒಂದೇ ಸತಿ ಅಂತ ಸಾರಿದವನು ರಾಮ. ವಿಹಾರಿ ಅಂದರೆ ಬಿಹಾರಿ ಅಂತ ಕರೆಯಲ್ಪಡುತ್ತೆ. ವಿಹಾರಿ ಅಂದರೆ ಕೃಷ್ಣ. ಅಲ್ಲಿ ನೋಡಿ, ಅಲ್ಲಿ ರಾಮಕೃಷ್ಣ ಪರಮಹಂಸ, ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ. ಆ ಗುರುವಿಗೆ ಆಧ್ಯಾತ್ಮದಲ್ಲಿ ಆಶಿಷ್ಯ ಆದರೆ ರಾಜಕಾರಣದಲ್ಲಿ ನೊಂದಿದ್ದ ಭಾರತಕ್ಕೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ನಡೆಸುವ ಸರ್ಕಾರವನ್ನು ತೋರಿಸಿಕೊಟ್ಟಂತಹ ವಾಜಪೇಯಿಯವರು ಈ ನರೇಂದ್ರನಿಗೆ ಗುರು ಆಗ್ತಾರೆ. ಇನ್ನೂ ದೊಡ್ಡ ಅನುಸಂಧಾನ ಅಂದರೆ ಈ ಫೋಟೋ ಹೇಳ್ತಾ ಇದೆ ಕೇಳಿ. ಆ ರಾಮಕೃಷ್ಣ ಪರಮಹಂಸರು ಶಿವನ ಪಾದ ಸೇರಿದ್ದು, ದೈವಾಧೀನರಾಗಿದ್ದು, ಸಮಾಧಿ ಪಡೆದದ್ದು 16 ಆಗಸ್ಟ್. ಈ ನರೇಂದ್ರನ ಗುರು ವಾಜಪೇಯಿಯವರು ಅಸ್ತಂಗತರಾದದ್ದು ರಾಗಿದ್ದು 16 ಆಗಸ್ಟ್. ಏನು ವಿಶೇಷ ಅಲ್ವಾ ಪ್ರಕೃತಿಯ ಭಾಷೆ, ಎಷ್ಟು ಸುಂದರ ಅಲ್ವಾ. ಈ ಆಗಸ್ಟ್ಗೂ ಭಾರತಕ್ಕೂ ಏನೋ ಸಂಬಂಧ ಇದೆ. ಕೃಷ್ಣ ಜನ್ಮದಿಂದ ಹಿಡಿದು, ಅಂದರೆ ಹಿಂದಿನ ಕಾಲದಲ್ಲಿ ಮಾರ್ಚಿಂದ ನಮ್ಮ ತಿಂಗಳುಗಳನ್ನು ಅಳೀತಾ ಇದ್ದರು, ಜನವರಿಯಿಂದ ಅಲ್ಲ. ಜೂಲಿಯಸ್ ಸೀಸರ್ನ ಹುಟ್ಟು ಜೂಲೈಯಲ್ಲಾಗಿದ್ದಕ್ಕೆ ಜನವರಿಯಿಂದ ಆರಂಭಿಸ್ತಾರೆ ಅವರು. ಆದರೆ ಅದಕ್ಕೆ ಮುಂಚೆ ಯುಗಾದಿನೇ ನಮಗೆ ಹೊಸ ವರ್ಷವಾಗಿತ್ತು. ಯುಗಾದಿಯಿಂದ ಅಳಿದ್ರೆ ಇವಾಗ ನೋಡಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಅಂದರೆ 6ನೇ ತಿಂಗಳಲ್ವಾ. ಆ ಆಗಸ್ಟ್ ಸಪ್ತ ಅಂದರೆ 7ನೇ ತಿಂಗಳು, ಸೆಪ್ಟೆಂಬರ. ಅಷ್ಟೋಬರ ಅಂದರೆ ಅಕ್ಟೋಬರ, ಆಕ್ಟಗನ್ ಅಂತಾರೆ ನೋಡಿ, 8 ದಿಶೆಗಳಿದ್ರೆ. ಅಕ್ಟೋಬರ ಅಂದರೆ 8ನೇ ತಿಂಗಳು. ನವಂಬರ, ನವ ಅಂದರೆ 9, 9ನೇ ತಿಂಗಳು. ದಶ ಅಂದರೆ 10, 10ನೇ ತಿಂಗಳು. ಡಿಸೆಂಬರ ಅಂತ ಹೀಗಾಗಿದ್ದು ತಿಂಗಳುಗಳ ಲೆಕ್ಕಾಚಾರ. ಅದೇನೋ ಗೊತ್ತಿಲ್ಲ, ಪ್ರಕೃತಿಯ ಭಾಷೆನ ಅಳಿಯೋಕ್ಕಾಗೋದಿಲ್ಲ, ಅದು ಮೂಢನಂಬಿಕೆ ಅಂತಲೂ ಹೇಳೋಕ್ಕಾಗಲ್ಲ. ಇದನ್ನು ವಿಜ್ಞಾನದಿಂದ ಪ್ರೂವ್ ಮಾಡೋಕ್ಕಾಗಲ್ಲ, ಜ್ಞಾನದಿಂದ ಅಳಿಯೋಕ್ಕಾಗಲ್ಲ, ಅಜ್ಞಾನ ಅಂತ ದೂರ ತಳ್ಳೋಕ್ಕೂ ಆಗಲ್ಲ. ಅದೇನೇ ಆಗಿರಲಿ, ಈ ಇಬ್ಬರು ಮಹಾನುಭಾವರ ಗುರುಗಳು
ದೇವರ ಪಾದ ಸೇರಿದ್ದು ಆಗಸ್ಟ್ 16. ತುಂಬ ತುಂಬ ಧನ್ಯವಾದ ಗೆಳೆಯರೇ, ಈ ವಿಚಾರ ನಿಮ್ಮ ಹತ್ರ ಹಂಚಿಕೊಳ್ಳೋಣ ಅಂತ ಅನ್ನಿಸ್ತು. ಥ್ಯಾಂಕ್ ಯು ವೆರಿ ಮಚ್.